ಉಭಯ ರಾಜ್ಯಗಳ ನಡುವೆ ಸಂಚರಿಸುತ್ತಾ ಮೆಟ್ರೋ ತಮಿಳುನಾಡು ಟು ಕರ್ನಾಟಕದ ನಡುವೆ ಶೀಘ್ರದಲ್ಲೇ ಮೆಟ್ರೋ ಆರಂಭ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೊಸೂರು ಬೊಮ್ಮಸಂದ್ರ ನಡುವೆ ಮೆಟ್ರೋ ಮಾರ್ಗಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ. ತಮಿಳುನಾಡು ಟು ಕರ್ನಾಟಕದ ನಡುವೆ ಶೀಘ್ರದಲ್ಲೇ ಮೆಟ್ರೋ ಆರಂಭ ಆಗುತ್ತಾ ಈಗಾಗಲೇ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಮೆಟ್ರೋ ಕಾಮಗಾರಿ ನಡೆಯತಾ ಇದೆ. ಬೊಮ್ಮಸಂದ್ರ ಟು ಹೊಸೂರುವರೆಗೆ ಮೆಟ್ರೋ ವಿಸ್ತರಿಸುವಂತೆ ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಮೆಟ್ರೋ ವಿಸ್ತರಿಸುವಂತೆ ತಮಿಳುನಾಡು ಸರ್ಕಾರದಿಂದ ಒತ್ತಡ ಹೇರಲಾಗುತ್ತಿದೆ. ಬೊಮ್ಮಸಂದ್ರ ಟು ಹೊಸೂರುವರೆಗೆ ಮೆಟ್ರೋ ವಿಸ್ತರಣೆ ಮಾಡಬೇಕು ಅನ್ನೋದು ಒತ್ತಾಯ. ಉಭಯ ರಾಜ್ಯಗಳ ನಡುವೆ ಮೆಟ್ರೋ ಸಂಚರಿಸುತ್ತಾ ಈಗಾಗಲೇ ತಮಿಳುನಾಡು ಸರ್ಕಾರದಿಂದ ಮೆಟ್ರೋ ವಿಸ್ತರಣೆ ಮಾಡುವಂತೆ ಒತ್ತಡ ಕೇಳಿ ಬಂದಿರುವಂತದ್ದು. ಹೀಗಾಗಿ ಹೊಸೂರು ಟು ಬೊಮ್ಮಸಂದ್ರ ಮೆಟ್ರೋ ಮಾರ್ಗಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಉಭಯ ರಾಜ್ಯಗಳ ನಡುವೆ ಮೆಟ್ರೋ ಸಂಚಾರ ಆರಂಭ ಆಗುವಂತಹ ಒಂದು ಸಾಧ್ಯತೆಗಳು ಇಲ್ಲಿ ನಡೀತಾ ಇರುವಂತದ್ದು. ಶೀಘ್ರದಲ್ಲೇ ತಮಿಳುನಾಡು ಟು ಕರ್ನಾಟಕ ಮೆಟ್ರೋ ಆರಂಭಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಈ ಒಂದು ಒತ್ತಡವನ್ನು ತಮಿಳುನಾಡು ಹೇರ್ತಾ ಇರುವಂಥದ್ದು. ಹಾಗಾಗಿ ಹೊಸೂರು ಬೊಮ್ಮಸಂದ್ರ ನಡುವೆ ಈಗಾಗಲೇ ಮೆಟ್ರೋ ಸಿದ್ಧತೆಗಳು ನಡೀತಾ ಇದೆ. ಇನ್ನು ಅಧ್ಯಯನ ನಡೆಸೋದಕ್ಕೆ ಚೆನ್ನೈ ಮೆಟ್ರೋ ನಿಗಮ ಮುಂದಾಗಿದೆ. ಮೆಟ್ರೋ ರೈಲು ನೀತಿ 2017 ಮಾರ್ಗಸೂಚಿಗಳ ಪ್ರಕಾರ ಪ್ರಯಾಣಿಕರ ಸಂಖ್ಯೆ ವೆಚ್ಚದ ವರದಿ ಈ ಅಧ್ಯಯನಕ್ಕೆ ಚೆನ್ನೈ ಮೆಟ್ರೋ ಮುಂದಾಗಿದೆ. ಕರ್ನಾಟಕದಲ್ಲಿ ಬರುವ ಮಾರ್ಗವನ್ನು ಬಿಎಂಆರ್ಸಿಎಲ್ ಮತ್ತು ತಮಿಳುನಾಡಿನ ಮಾರ್ಗವನ್ನು ಚೆನ್ನೈ ಮೆಟ್ರೋ ನಿಗಮ ನಿರ್ಮಾಣವನ್ನು ಮಾಡುತ್ತೆ. ಹೊಸೂರು ಬೊಮ್ಮಸಂದ್ರ ನಡುವೆ 205 ಕಿಲೋಮೀಟರ್ ಅಂತರ ಇದೆ. ಅಂದರೆ 20.5 ಅಂದರೆ 20 ಕಿಲೋಮೀಟರ್ ಅಂತರ. ಈ ಅಧ್ಯಯನಕ್ಕೆ ಈಗ ಮುಂದಾಗಿರುವಂಥದ್ದು ತಮಿಳುನಾಡು ಮೆಟ್ರೋ. ಹಾಗಾಗಿ ತಮಿಳುನಾಡು ಟು ಕರ್ನಾಟಕ ಮೆಟ್ರೋ ಸಂಚಾರ ಆದಷ್ಟು ಬೇಗ ಶುರು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಉಭಯ ರಾಜ್ಯಗಳು ಅಂದರೆ ಕರ್ನಾಟಕ ಹಾಗೂ ತಮಿಳುನಾಡು ನಡುವೆ ಮೆಟ್ರೋ ಸಂಚಾರ ಶೀಘ್ರದಲ್ಲೇ ಆರಂಭ ಆಗುವಂತಹ ಸಾಧ್ಯತೆಗಳು ಮುನ್ಸೂಚನೆಗಳು ಸಿಗ್ತಾ ಇರುವಂಥದ್ದು. ಹೀಗಾಗಿ ಅಲ್ಲಿ ಸಿದ್ಧತೆಗಳನ್ನು ಮಾಡ್ತಾ ಇದೆ ಎರಡೂ ರಾಜ್ಯಗಳು ಸೇರಿಕೊಂಡು ಅನ್ನುವಂತಹ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗುತ್ತೆ ಕೃಷ್ಣಮೂರ್ತಿ? ರಜನಿ, ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಮೆಟ್ರೋ ಸಂಚಾರ ಆಗಬೇಕಂತ ಸಾಕಷ್ಟು ಬೇಡಿಕೆ ಕೂಡ ಬರ್ತಾ ಇದೆ. ಒಂದ್ ಕಡೆ ಹೊಸೂರು ಭಾಗದಲ್ಲಿ ತುಂಬಾ ಟ್ರಾಫಿಕ್ ಆಗ್ತಾ ಇದೆ, ಹೀಗಾಗಿ ಮೆಟ್ರೋ ಸಂಚಾರ ಆರಂಭ ಆದ್ರೆ ಟ್ರಾಫಿಕ್ ದಟ್ಟಣೆ ಕಡಿಮೆ ಆಗ್ಬೋದು ಅನ್ನೋ ವಿಚಾರ ಕಳೆದ ಬಾರಿ ಲೋಕಸಭಾ ಅಧಿವೇಶನದಲ್ಲಿ ಕೂಡ ಕೃಷ್ಣಗಿರಿ ಸಂಸದ ಡಾಕ್ಟರ್ ಶಿವಕುಮಾರ್ ಕೂಡ ಪ್ರಸ್ತಾಪವನ್ನು ಕೂಡ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯ ಸಾಧ್ಯತೆಯ ವರದಿಯನ್ನ ರೆಡಿ ಮಾಡುವಂತೆ ಬೆಂಗಳೂರು ಮೆಟ್ರೋ ಎಂಡಿಗೆ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಹೊಸೂರು ಮೆಟ್ರೋಗೆ ನಾವು ತಮಿಳುನಾಡಿಗೆ ಮೆಟ್ರೋ ಕಾಮಗಾರಿಯನ್ನ ಮಾಡೋಕೆ ಬರೋದಿಲ್ಲ ಅನ್ನೋ ಪ್ರಸ್ತಾಪವನ್ನು ಕೂಡ ಬೆಂಗಳೂರು ಮೆಟ್ರೋ ಎಂಡಿ ಕೂಡ ಚರ್ಚೆಯನ್ನ ಕೂಡ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರು ಟು ಹೊಸೂರು ನಡುವೆ ಮೆಟ್ರೋವನ್ನ ಕಾಮಗಾರಿಯನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಕೂಡ ಒಲವನ್ನು ಕೂಡ ತೋರಿಸಿದ್ದಾರೆ. ಜೊತೆಗೆ ಕೃಷ್ಣಗಿರಿ ಸಂಸದರು ಕೂಡ ಚಂದ್ರಕುಮಾರ್ ಕೂಡ ಸಾಕಷ್ಟು ಒತ್ತಾಯವನ್ನು ಕೂಡ ಕೇಂದ್ರ ಸರ್ಕಾರದ ಮೇಲೆ ಕೂಡ ಆಗ್ತದೆ. ಹೀಗಾಗಿ ಉಭಯ ರಾಜ್ಯಗಳ ನಡುವೆ ಬಹುಶಃ ಮೆಟ್ರೋ ಸಂಚಾರವನ್ನ ಆರಂಭಿಸಲೇಬೇಕು ಅನ್ನೋ ಒತ್ತಾಯ ಬೇಡಿಕೆ ಕೂಡ ಕೇಳಿ ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಅಂದ್ರೆ ಆರ್ವಿ ರೋಡ್ ಇಂದ ಬೊಮ್ಮಸಂದ್ರವರೆಗೂ ಈಗಾಗಲೇ ಮೆಟ್ರೋ ಸಂಚಾರ ಕೂಡ ಬಿಎಂಆರ್ಸಿಎಲ್ ಕೂಡ ಆರಂಭ ಆಗಿದೆ. ಅಂದ್ರೆ ಬೊಮ್ಮಸಂದ್ರದಿಂದ ಹೊಸೂರುವರೆಗೂ ಮೆಟ್ರೋವನ್ನ ಯಾರು ಮಾಡಬೇಕು ಅನ್ನೋ ಸಂಬಂಧಪಟ್ಟಾಗ ಇನ್ನೂ ಅಧಿಕೃತವಾಗಿ ಕೂಡ ಪ್ರಕಟ ಮಾಡಿಲ್ಲ. ಒಂದ್ ಕಡೆ ಮೆಟ್ರೋ ಹೊಸೂರುವರೆಗೂ ಮಾಡಿದ್ರೆ ಬಿಎಂಆರ್ಸಿಎಲ್ ಬೊಮ್ಮಸಂದ್ರದಿಂದ ಹೊಸೂರು ಬಾರ್ಡರ್ ವರೆಗೂ ಕೂಡ ಬಿಎಂಆರ್ಸಿಎಲ್ ಮಾಡ್ಬೇಕು. ತದನಂತರ ಹೊಸೂರಿನಿಂದ ತಮಿಳುನಾಡು ಬಾರ್ಡರ್ ಏನಿದೆ ಗಡಿ ಭಾಗ ಅಲ್ಲಿವರೆಗೂ ಚೆನ್ನೈ ಮೆಟ್ರೋ ಮಾಡಬೇಕು ಅನ್ನೋ ರಿಪೋರ್ಟ್ ಅನ್ನ ಕೂಡ ಈಗಾಗಲೇ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 2016 ಮಾರ್ಗಸೂಚಿ ಪ್ರಕಾರ ಪ್ರಯಾಣಿಕರ ಸಂಖ್ಯೆ ಅಂದ್ರೆ ವೆಚ್ಚ ಎಷ್ಟಾಗ್ಬೋದು ಅನ್ನೋ ಕಾರಣಕ್ಕಾಗಿ ಅದೇ ನಮ್ಮ ಮೆಟ್ರೋ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಚೆನ್ನೈ ಮೆಟ್ರೋ ನಿಗಮ ಕೂಡ ಮುಂದಾಗಿದೆ. ಹೀಗಾಗಿ ಉಭಯ ರಾಜ್ಯಗಳ ನಡುವೆ ಬಹುಶಃ ಈ ಒಂದು ಎಲ್ಲಾ ಸಾಧ್ಯತೆಯ ಕಾರ್ಯಸಾಧ್ಯನಾ ವರದಿಯಿಂದ ರಿಪೋರ್ಟ್ ಬಂದ ನಂತರ ಬಹುಶಃ ಎಷ್ಟು ವೆಚ್ಚ ಆಗುತ್ತೆ ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಕೂಡ ಕೊಡ್ತಾರೆ. ಹೀಗಾಗಿ ಅನುಮತಿ ಬಂದ ನಂತರ ಬಹುಶಃ ಚೆನ್ನೈ ಮೆಟ್ರೋ ಮತ್ತು ಬೆಂಗಳೂರು ಮೆಟ್ರೋ ನಿಗಮದಿಂದ ಕಾಮಗಾರಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ ಮಾರ್ಗದಲ್ಲಿ ಒಂದು ವೇಳೆ ಮೆಟ್ರೋ ಆರಂಭವಾದ್ರೆ ಬಹುಶಃ ಆ ಒಂದು ಮಾರ್ಗದಲ್ಲಿ ಟ್ರಾಫಿಕ್ ದಟ್ಟಣೆ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಹೊಸೂರು ಮತ್ತು ಬೊಮ್ಮಸಂದ್ರ 20 ಕಿಲೋಮೀಟರ್ ಮೆಟ್ರೋ ಅಂದ್ರೆ
ಕಿಲೋಮೀಟರ್ ಇದೆ ಅದರಲ್ಲಿ 11 ಕಿಲೋಮೀಟರ್ ಕರ್ನಾಟಕ ಭಾಗ ಬರುತ್ತೆ ಉಳಿದು 8 ಕಿಲೋಮೀಟರ್ ತಮಿಳುನಾಡು ಭಾಗ ಬರುತ್ತೆ ಈ ಮಾರ್ಗದಲ್ಲಿ ಬಹುಶಃ ಮೆಟ್ರೋ ಆರಂಭವಾದರೆ ಸಂಚಾರ ದಟ್ಟಣೆ ಜೊತೆ ಆ ಭಾಗದಲ್ಲಿ ಓಡಾಟ ಮಾಡುವಂತ ಜನರಿಗೆ ಕೂಡ ತುಂಬಾ ಅನುಕೂಲ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಕೇಂದ್ರ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದರ ತಮ್ಮ ಆಧಾರದ ಮೇಲೆ ಉಭಯ ರಾಜ್ಯಗಳ ನಡುವೆ ಮೆಟ್ರೋ ಸಂಚಾರ ಆರಂಭವಾಗುವಂತ ಸಾಧ್ಯತೆಗಳು ಸಹ ಇರುವಂತದ್ದು ರಜನೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ